ಗುಂಡನಹಳ್ಳಿ ಕರ್ನಾಟಕದ ಬ್ಯಾಡಗಿ ತಾಲೂಕಿನ ಒಂದು ಕುಗ್ರಾಮ. ಈ ಹಳ್ಳಿಯ ಕೃಷಿ ಮಳೆಯಾಶ್ರಿತವಾಗಿದ್ದು ಸಾಮಾನ್ಯವಾಗಿ ವರ್ಷಕ್ಕೆ ಎರಡು ಬೆಳೆ ಬೆಳೆಯುತ್ತಾರೆ. ಇಲ್ಲಿ ಹತ್ತಿ, ಜೋಳ, ಸೂರ್ಯಕಾಂತಿ ಮತ್ತು ಕೆಲವು ತೃಣಧಾನ್ಯಗಳನ್ನು ಬೆಳೆಯುವರು. ಈ ಹಳ್ಳಿಯಲ್ಲಿ ಅಲೆಮಾರಿ ಪ್ರವೃತ್ತಿಯ ಲಂಬಾಣಿ ಜನಾಂಗದವರು ಕೃಷಿಯನ್ನು ಅವಲಂಬಿಸಿ ನೆಲೆಯೂರಿದ್ದಾರೆ. ಇಲ್ಲಿಯೇ ತಮ್ಮ ಮನೆ ಹಾಗೂ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ತಮ್ಮ ಸುತ್ತಮುತ್ತಲಿನ ಪರಿಸರದ ಆಚರಣೆಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಹಾಗೂ ಹಳ್ಳಿಯ ಜನರೊಡನೆ ಗುರುತಿಸಿಕೊಳ್ಳುತ್ತಿದ್ದಾರೆ. ಆದರೂ ತಮ್ಮ ವೈಶಿಷ್ಟ್ಯ, ವೇಷಭೂಷಣ, ಉಡುಗೆ ತೊಡುಗೆ, ಭಾಷೆ, ಸಾಮಾಜಿಕ ಹಾಗೂ ಧಾರ್ಮಿಕ ಆಚರಣೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಕಳೆದ ಎರಡು ವರ್ಷಗಳಿಂದ ಮಹಿಳಾ ಸಾಮಾಖ್ಯ ತನ್ನದೇ ಆದ ವಿಭಿನ್ನ ರೀತಿಯಲ್ಲಿ ಈ ಲಂಬಾಣಿ ಸಮುದಾಯದ ಅಂತರಂಗದ ಮಿಡಿತವನ್ನು ಅರಿಯುವ ಪ್ರಯತ್ನ ಮಾಡುತ್ತಿದೆ. ಈ ಸಮುದಾಯ ತಮ್ಮ ಸುತ್ತಲಿನ ಸಮಾಜದಿಂದ ಅನುಮಾನಾಸ್ಪದ ಹಾಗೂ ಅಪನಂಬಿಕೆಗಳ ಪರಿಸ್ಥಿತಿಯನ್ನು ಎದುರಿಸಿ ನಿಲ್ಲುವ ಸಂಘರ್ಷವನ್ನು ಮಾಡಬೇಕಿದೆ. ಈ ಸಮುದಾಯದೊಡನೆ ಮಹಿಳಾ ಸಾಮಾಖ್ಯದ ಮೊದಲು ಕೆಲವು ಭೇಟಿಗಳು ಸಂಪೂರ್ಣವಾಗಿ ವಿಫಲವಾದಂತೆ ಭಾಸವಾಯಿತು. ಈ ಗುಂಡೇನಹಳ್ಳಿಗೆ ಬರುವಾಗ ನಾವು ಫಸ್ಟ್ ಮನೆ ಮನೆ ಭೇಟಿ ಮಾಡ್ಕೊಂತಾನೆ ಬಂದ್ವಿ. ಸೊ ಮನೆ ಮನೆ ಭೇಟಿ ಮಾಡ್ಕೊಂತ ಬಂದು ಫಾರ್ಮೇಷನ್ ಬಗ್ಗೆ ಕೇಳಿದಾಗ ಒಲವು ತೋರಿಸಲಿಲ್ಲ. ಒಲವು ತೋರಿಸದೇ ಇರೋ ಕಾರಣ ಏನಂದರೆ ಫೈನಾನ್ಸ್ನವ್ರು ಬಂದು ಅವ್ರಿಗೆ ಫೈನಾನ್ಸ್ ತೊಗೊಂಡೋಗಿರುವಂಥದ್ದು, ಹಿಂಗೆ ಮೋಸ ಮಾಡ್ತಾರೆ ನಮಗೆ, ಸಂಘ ಅಂತ ಬರ್ತಾರೆ ರೊಕ್ಕ ಹಾಕೊಂಡು ಹೋಗ್ತಾರೆ ಅನ್ನೋಂಥದ್ದು ಇತ್ತು ಇವ್ರ ಅಭಿಪ್ರಾಯ ಎಲ್ಲ. ಆ್ಯಕ್ಚುಲಿ ಇವರು ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಫಸ್ಟ್ ಒಂದೆರಡು ಮೂರು ನಾಲ್ಕು ಮೀಟಿಂಗ್ ಮಾಡಿದಾಗಲೂ ಸುಮಾರು ಒಂದು ವರ್ಷದ ತನಕ ಕಷ್ಟ ಅನ್ನಿಸ್ತಿತ್ತು. ಅವ್ರಿಗೆ ಕನ್ನಡ ಮಾತಾಡಲಿಕ್ಕೂ ನಮ್ಮ ಜೊತೆಗೆ ಪ್ರಕ್ರಿಯೆ ರಿಯಾಕ್ಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತಿತ್ತು. ಸೊ ಇವ್ರು ನನ್ನ ಮಾಹಿತಿ ತಿಳ್ಕೊತಾರೋ ಇಲ್ಲೋ, ರಿಯಾಕ್ಟ್ ಮಾಡ್ತಾರೋ ಇಲ್ಲೋ, ಆಮೇಲೆ ಹಿಡಿದಿಟ್ಕೊತಾರೋ ಇಲ್ಲೋ ಮಾಹಿತಿ ಅನ್ನುವಂಥ ಒಂದು ಒಪಿನಿಯನ್ ಇತ್ತು ನಂದು ಕೂಡ. ಈಗ ಸಂಘದವ್ರು ಬರ್ತಾರೆ ಮೇಡಮ್ ಅವರ ಸುಮ್ಮನೆ ಉಳಿತಾಯ ಕಟ್ತಾರೆ, ನಮಗೇನು ಮಾಹಿತಿ ಸಿಗಲ್ಲ, ಹೊರಗಡೆ ಜ್ಞಾನ ಬೆಳೆಯೋಲ್ಲ ನಮಗೆ. ಇದರಿಂದ ನಾನು ಮೇಡಮ್ ಅವರಿಗೂ ಪ್ರಶ್ನೆ ಮಾಡಿದ್ರಿ, ಈಗ ಕೆಲವೊಂದು ಜನ ಬಂದು ಹಿಂಗೆ ಸಂಘ ಮಾಡಿರಿ ಉಳಿತಾಯ ಮಾಡಿರಿ ಅಂತ ಹೇಳಿ ಎಲ್ಲ ಸಂಘ ಎಲ್ಲ ಬೆಂಡ್ಲ ಹಚ್ಚೋಗಿದ್ದಾರೆ ಮೇಡಮ್ ಅವರ, ಮತ್ತು ನೀವು ಈ ಥರ ಮಾಡಬೇಡ್ರಿ, ನಮಗೆ ಏನಾರ ಒಂದು ಸೌಲಭ್ಯ ಸಿಗಬೇಕು, ಗೌರ್ಮೆಂಟಿಂದ ಸಬ್ಸಿಡಿ ಆಗಲಿ ಮತ್ತು ಆಮೇಲೆ ಹೊರಗಿನ ಜ್ಞಾನ ಆಗಲಿ ಏನಾರೋ ಒಂದು ನಮ್ಗೆ ಮಾಹಿತಿ ಕೊಡಬೇಕು ಮೇಡಮ್ ಅಂತ ನಾನು ಕೇಳಿದೆ ಮೇಡಮ್. ಅವರೆಲ್ಲ ತಿಳಿಸಿ ಹೇಳಿದರು ಹಂಗೇನಿಲ್ಲಮ್ಮ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಗೆ ಹೆಲ್ಪ್ ಮಾಡಿರಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ನಿಮ್ಗೆ ಏನು ಬೇಕು ನಮ್ಮಿಂದ ಮಾಹಿತಿ ಎಷ್ಟು ಏನು ಕೇಳ್ತೀರಿ ಎಲ್ಲವನ್ನು ತಿಳಿಸ್ತೀವಿ ಅಂತ. ಈ ಸಮುದಾಯದ ಕುಟುಂಬದ ಗಂಡಸರು ಪಟ್ಟಣ ಅಥವಾ ನಗರದಲ್ಲಿ ದುಡಿಮೆಗೆಂದು ಹೊರಡುತ್ತಾರೆ. ಕುಟುಂಬದ ಮಹಿಳೆಯರು ಹತ್ತಿಯ ಹೊಲಗಳಲ್ಲಿ, ಮೆಣಸಿನ ಕಣಗಳಲ್ಲಿ, ಜೋಳದ ಬಯಲುಗಳಲ್ಲಿ ದುಡಿದು ತಮ್ಮ ಹೊಟ್ಟೆ ಹೊರೆಯುತ್ತಾರೆ. ಈ ಮಹಿಳೆಯರು ನಿಧಾನವಾಗಿ ಸಂಘದ ಪರಿಕಲ್ಪನೆಗೆ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದಾರೆ. ನಿರಂತರ ಪ್ರಯತ್ನದಿಂದ ತಲಾ 10 ಮಹಿಳೆಯರನ್ನು ಹೊಂದಿರುವ ಎರಡು ಸಂಘಗಳನ್ನು ರಚಿಸಲಾಯಿತು. ಈ ಎರಡು ಸಂಘಗಳು ಈಗ ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ, ತಮ್ಮಲ್ಲಿನ ಆರ್ಥಿಕ ಹಾಗೂ ಮಾನವ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಸಂಘದ ಸಭೆಗಳು ನಿಯಮಿತವಾಗಿ ನಡೆಯುತ್ತಿವೆ, ತರಬೇತಿಗಳು ನಡೆಯುತ್ತಿವೆ, ನಿರಂತರವಾಗುತ್ತಿವೆ, ಸಂಘದ ಚಟುವಟಿಕೆಗಳ ನಿರ್ವಹಣೆ ಸುಲಲಿತವಾಗುತ್ತದೆ. ಯಶಸ್ಸಿನ ರುಚಿ ಕಂಡ ಮಹಿಳೆಯರು ಈಗ ಮತ್ತೊಂದು ಸಂಘದ ರಚನೆಗೆ ಮುಂದಾಗಿದ್ದಾರೆ. ಒಂದು ಮನೆಯಾಗ ಇಂಥವೆಲ್ಲ ಉಳಿತಾಯ ಮಾಡಾನ, ಇಂಥವೆಲ್ಲ ಸಂಘದಿಂದ ಇಂಥವೆಲ್ಲ ಮಾಹಿತಿಗಳನ್ನು ನಮಗೆ ಬೇಕಾಕವು, ನಾವು ಫಸ್ಟಿಗೆ ಉಳಿತಾಯ ಬೇಡ, ನಮಗೆ ಮಾಹಿತಿ ಮೇನ್, ಮಾಹಿತಿ ಮೇನ್ ಪಾಯಿಂಟ್ ನಮಗೆ ಅಂಥೇಳಿ ನಾವು ಆಮೇಲೆ ಕಡೆ ಉಳಿತಾಯ ಮಾಡಿದ್ವಿ ರೀ. ಈಗ ನಾವು ಅವ್ರಿಗೆ ಒಬ್ರಿಗೊಬ್ರಿಗೆ ಏನು ಹೇಳ್ಕೊತಿದ್ದಿಲ್ಲ ಸರ್, ಅವಾಗ ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವ್ರು ಇರ್ತಿದ್ರಿ. ಈಗ ಸಂಘದಿಂದ ಅಂದ್ರೆ ಒಕ್ಕಟ್ಟು 4-5 ಜನ ಇರ್ತವೆ ರೀ, ಏನಾರು ಸಮಸ್ಯೆ ಆಗಿತ್ತು ಅಂದ್ರೆ ನಾವು ಮಾತಾಡ್ಕೊಂಡು ಅವ್ರಿಗೆ ಹೋಗಿ ಹೆಲ್ಪ್ ಮಾಡ್ತೇವೆ ಸರ್. ನಮಗೆ ಅಂದ್ರೆ ನಮ್ಮ ಮುಂಚೆ ಏನು ಮಾತಾಡಲಿಕ್ಕೆ ಎಲ್ಲಿ ಹೋಗ್ಲಿಕ್ಕೂ ಹಿಂಗೆ ಎದುರಿಸಿ ನಿಲ್ಲಿ ಅವ್ರ ಮುಂದೆ ಮಾತಾಡೋದು ಅನ್ನೋದು ಗೊತ್ತಾಗ್ತಿದ್ದಿಲ್ಲ ರೀ ನಮಗೆ. ಸಂಘ ಮಾಡ್ಕೊಂಡಿಂದ ಈಗ ಗೊತ್ತಾದ್ರಿ ನಮಗೆ, ಮಾತಾಡಬೇಕು, ಹೀಗೆಲ್ಲ ಹೋಗ್ಬೇಕು, ಹೋರಾಟ ಮಾಡಬೇಕು, ಇಂತೆಲ್ಲ ಗುಂಪು ಕಟ್ಕೊಂಡು ಇಲಾಖೆ ಒಳಗೂ ಹೋಗ್ಬೇಕು, ಪಂಚಾಯತಿ ಒಳಗೂ ಹೋಗ್ಬೇಕು, ಊರಾಗೂ ಹೆದರು ನಿಲ್ಲಿಸೋಬೇಕು ಅನ್ನೋ ಶಕ್ತಿ ನಮಗೆ ಬಂದೈತ್ರಿ, ಸಂಘದಿಂದನೇ ಬಂದೈತ್ರಿ. ಈ ಮಹಿಳಾ ಸಮಾಖ್ಯದಿಂದ ನಮಗೆ ಹೊರಗಿನ ಜ್ಞಾನ ಬಂತು ಸರ್, ಹೊರಗಡೆ ನಮ್ಗೆ ಹೋಗೋಕೆ ಅವಕಾಶ ಸಿಗ್ತಾರೆ. ಡಿ ಸಿ ಆಫೀಸ್ಗೆ ಹೋಗ್ತಿದ್ದೀವಿ ಸರ್ ನಾವು, ಆಮೇಲೆ ಕಾನೂನು ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು ನಮ್ಗೆ, ಯಾವ ರೀತಿ ಹೆಣ್ಮಕ್ಳಿಗೆ ಏನಾರು ತೊಂದರೆ ಆದರೆ ಯಾವ ರೀತಿ ನಮ್ಗೆ ಅವ್ರ ಪರಿಹಾರ ಮಾಡ್ಬೇಕು ಅನ್ನೋದು ಎಲ್ಲ ಕಲಿಸ್ಕೊಟ್ರಿ ಮೇಡಮ್. ಆಮೇಲೆ ಯಾರು ಕುಡಿದು ಹೆಣ್ಮಕ್ಳಿಗೆ ಹೊಡೆಯೋದಾಗಲಿ ಹಿಂಸೆ ಕೊಡೋದಾಗಲಿ ಅಂತವ್ರನ್ನೆಲ್ಲ ನಮ್ಗೆ ಮಾಹಿತಿ ತಿಳಿಸ್ರಿ, ನಾವು ಮುಂದೆ ಹೋಗ್ತೇವೆ ಅಂತ ಹೇಳ್ಕೊಟ್ಟಾರೆ ಸರ್. ನನ್ನ ಜೊತೆ ಮಾತಾಡುವಾಗ ಇಷ್ಟೆಲ್ಲ ಮಾತಾಡ್ತಿರಲಿಲ್ಲ, ಈಗ ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ ನಾವು ಹೇಳಿದ್ದನ್ನು, ಮತ್ತು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ. ಮತ್ತು ಈಗ ಈ ಹಂತದಲ್ಲಿ ಈ ವರ್ಷದಲ್ಲಿ ನೋಡಿದಾಗ ಇವ್ರಿಗಿನ್ನೂ ನಾನು ಜಾಸ್ತಿ ಮಾಹಿತಿ ಕೊಡುವಂಥದ್ದು ಸಂಗ್ರಹಣೆ ಮಾಡ್ಕೊಂಬರ್ಬೇಕು, ನಾನು ಇವ್ರಿಗಿಂತ ಜಾಸ್ತಿ ಇನ್ನೂ ಮಾಹಿತಿ ಹಿಡಿದಿಟ್ಕೋಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ.
ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಲು ಹಿಂಜರಿದಿದ್ದ ಲಂಬಾಣಿ ಮಹಿಳೆಯರು ಮತ್ತು ಮಹಿಳಾ ಸಾಮರ್ಥ್ಯದ ಸದಸ್ಯರು ಗುಂಡನಹಳ್ಳಿಯಲ್ಲಿ ಈಗ ಜೊತೆಗೂಡಿ ಉತ್ತಮ ಭವಿಷ್ಯದ ರೂಪುರೇಷೆ ಬರೆಯಲಾರಂಭಿಸಿದ್ದಾರೆ.